ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನಾನು ಸ್ಮಿತಾ. ನ್ಯೂ ಇಯರ್ ಹತ್ತಿರ ಬಂತು. ನ್ಯೂ ಇಯರ್ ಹತ್ತಿರ ಬಂತು ಅಂದ ತಕ್ಷಣ ಎಲ್ಲರಿಗೂ ಏನಂದರೆ ರೆಸೊಲ್ಯೂಷನ್ಸ್ನ ಮಾಡಬೇಕು ಅನ್ನೋದಿರುತ್ತೆ. ಸೊ ಈ ಥರ ರೆಸೊಲ್ಯೂಷನ್ಸ್ನ ನಾವು ಮಾಡಬೇಕು ಅಂದರೆ ಅದಕ್ಕೂ ಮೊದಲು ನಮಗೆ ಒಂದು ಪ್ಲ್ಯಾನಿಂಗ್ ಅಂತ ಇರಬೇಕು. ಸೊ ಆ ಪ್ಲ್ಯಾನಿಂಗ್ಗಳಲ್ಲಿ ಮೇನ್ ಪ್ಲ್ಯಾನಿಂಗ್ ಅಂತ ಹೇಳಿದರೆ ಅದು ಮಂತ್ಲಿ ಬಜೆಟ್. ಸೊ ಪ್ರತಿ ತಿಂಗಳು ನಮಗೆ ಎಷ್ಟು ಇನ್ಕಮ್ ಬರುತ್ತೆ, ನಾವೆಷ್ಟು ಖರ್ಚು ಮಾಡ್ತೀವಿ, ಎಷ್ಟು ಸೇವ್ ಮಾಡ್ತೀವಿ, ಪ್ರತಿಯೊಂದೂ ನಾವು ನೋಡಬೇಕಾಗುತ್ತೆ. ಸೊ ಈ ಥರ ನಾವೊಂದು ಪ್ಲ್ಯಾನ್ ಮಾಡಬೇಕು ಅನ್ನೋದಾದರೆ ಹೇಗೆ ಮಾಡಬೇಕು, ಏನೇನೆಲ್ಲ ಖರ್ಚು ಬರುತ್ತೆ ಅನ್ನೋದನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆಲ್ಲರಿಗೂ ಶೇರ್ ಮಾಡ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ. ಸೊ ಅದನ್ನು ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಈ ಕಾನ್ಸೆಪ್ಟನ್ನ ಮೇಯ್ನಾಗಿ ನಿಮಗೆಲ್ಲ ಒಂದು ಕ್ವಿಕ್ ರಿಮೈಂಡರ್, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನಗೂ ಅನ್ನೋ ಒಂದು ಆಸೆ ಇದೆ ಈ ಸರ್ತಿ ನಾನು ಜಾಸ್ತಿ ಸಬ್ಸ್ಕ್ರೈಬರ್ಸ್ನ ಪಡಿಬೇಕು ಅಂತ. ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನಾನು ಖುಷಿಯಾಗಿ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ತೀನಿ ನಿಮ್ಮೆಲ್ಲರ ಜೊತೆನು. ಸೊ ಈಗ ಈ ವಿಷಯನ ಸ್ಟಾರ್ಟ್ ಮಾಡೋಣ. ಮಂತ್ಲಿ ಬಜೆಟ್ ಮಾಡಬೇಕಾದ್ರೆ ಮೇನ್ ಥಿಂಗ್ ನಾವು ನೆನ್ಪಿಟ್ಕೋಬೇಕಾಗಿರೋದು ಟೋಟಲ್ ಇನ್ಕಮ್, ನಮ್ಮ ಟೋಟಲ್ ಇನ್ಕಮ್ ಎಷ್ಟಿದೆ ಅಂತ. ಸೊ ಈಗ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರೂ ವರ್ಕ್ ಮಾಡ್ತೀರಿ ಅನ್ನೋದಾದರೆ ಸೊ ಇಬ್ಬರಿಂದ ಎಷ್ಟಿದೆ ಅನ್ನೋದೇ ನೀವು ನೋಡ್ಕೋಬೇಕಾಗತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ಅಂತ ಹೇಳೋದಾರೆ, ಈಗ ಹಸ್ಬೆಂಡ್ಗೊಂದು 10,000, ನಿಮಗೊಂದು 10,000 ಅಂತ ಅಂದ್ಕೊಂಡ್ರೆ ನಾನು ಇಲ್ಲಿ ಕೊಡ್ತಾಯಿರೋ ನಂಬರ್ಸು ಕೇವಲ ಎಕ್ಸಾಂಪಲ್ಸು, ಇದು ಫೈನಲ್ ಅಂತ ಅಲ್ಲ. ನಿಮ್ಮ ಬಜೆಟ್ ಮೇಲೆ ನೀವು ಅದನ್ನು ಚೇಂಜ್ ಮಾಡ್ಕೋಬೇಕಾಗತ್ತೆ. ಸೊ ಆವಾಗ ನಿಮ್ಮ ಟೋಟಲ್ ಇನ್ಕಮ್ 20 ಆಗುತ್ತೆ. ಸೊ ನಿಮ್ಮ ಏನು ಇನ್ಕಮ್ ಇರುತ್ತೆ ನಿಮ್ಮ ಹಸ್ಬೆಂಡು ನಿಮ್ಮ ಇದರದ್ದು ನೋಡಿಕೊಂಡು ನೀವಲ್ಲಿ ಬಜೆಟ್ನ ಮೇನಾಗಿ ಮಾಡಬೇಕು. ಸೊ ಇದು ಫಸ್ಟ್ ಥಿಂಗ್ ಅಂತ ಹೇಳ್ಬೋದು. ಸೊ ನಮ್ಮ ಇನ್ಕಮ್ ಎಷ್ಟಿದೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಅದಾದಮೇಲೆ ನಾವು ನೆನ್ಪಿಟ್ಕೋಬೇಕಾಗಿರೋಂತಹ ಮೇನ್ ವಿಷಯ ಅಂದರೆ, ನನ್ನ ಕೇಳಿದರೆ ನಾನು 3 ರೂಲ್ಸ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು 3 ರೂಲ್ಸ್ ಯಾವ್ಯಾವುದು ಅಂತ ಹೇಳಿದರೆ, ಫಸ್ಟ್ ಒನ್ನು ನೆಸೆಸರಿ ಎಕ್ಸ್ಪೆಂಡಸ್, ಏನೇನು ನೆಸೆಸರಿಯಾಗಿ ನಾವು ಖರ್ಚನ್ನ ಮಾಡ್ತೀವಿ, ಎಕ್ಸ್ಪೆಂಡಿಚರ್ಸ್ ಏನೇನು ಮಾಡ್ತೀವಿ ಅನ್ನೋದು ಫಸ್ಟ್ ಒನ್ನು. ಸೆಕೆಂಡ್ ಒನ್ನು ಸೇವಿಂಗ್ಸು, ಥರ್ಡ್ ಒನ್ನು ವಾಂಟ್ಸ್ ಅಂತ ಹೇಳ್ಬೋದು. ಏನು ಬೇಕು ಬೇಕು ಅನ್ನೋದು ನಮಗೆ ಇರುತ್ತಲ್ಲ, ಸೊ ಅದನ್ನು ಥರ್ಡ್ ಅಂತ ಹೇಳ್ಬೋದು. ಸೊ ನೆಸೆಸರಿ ಐಟಮ್ಸಲ್ಲಿ ತುಂಬಾ ಬರುತ್ತೆ, ಸೊ ಅದನ್ನು ನಿಮಗೆ ತಿಳಿಸ್ತೀನಿ ಯಾವ್ಯಾವ್ದು ಬರುತ್ತೆ ಅನ್ನೋದು. ಹಾಗೇ ಸೇವಿಂಗ್ಸು, ಇನ್ನು ವಾಂಟ್ಸ್, ವಾಂಟ್ಸ್ ಅನ್ನೋದು ಬೇಕು ಬೇಕು ಬೇಕು. ಸೇವಿಂಗ್ಸ್ನ ಯಾಕೆ ಸೆಕೆಂಡಲ್ಲಿ ಹಾಕಿದ್ದೀನಿ, ಸಾಮಾನ್ಯ ಸೇವಿಂಗ್ಸ್ ಫಸ್ಟ್ ಅಲ್ವಾ ಅಂತ ಕೇಳಿದರೆ ಖಂಡಿತ ಇಲ್ಲ. ನಮಗೆ ಪ್ರತಿದಿನ ನಾವೇನು ಬದುಕೋದಕ್ಕೆ ನಮ್ಗೆ ಏನು ವಸ್ತುಗಳು ಬೇಕೋ ಅದು ಫಸ್ಟು, ಅದಾದಮೇಲಿಂದ ಸೇವಿಂಗ್ಸು, ಅದರಲ್ಲಿ ಏನು ಉಳಿಸ್ತೀವೋ ಅದೇ ಸೇವಿಂಗ್ಸು, ಅದಾದಮೇಲೆ ನಮಗೆ ಬೇಕು ಅನ್ನೋದೇನಿರುತ್ತಲ್ಲ ಅದನ್ನು ನಾವು ತಗೊಳ್ಬೇಕಾಗತ್ತೆ. ಸೊ ಈ ಥರ 3 ರೂಲ್ಸ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ 3 ರೂಲ್ಸ್ ಇದೆಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ 3 ರೂಲ್ಸ್ನು ನಾವು ನೆನ್ಪಿಡ್ಕೋಬೇಕು. ಸೊ ಫಸ್ಟ್ ಒನ್ ಏನಿರೋದು, ನಮಗೆ ಅವಶ್ಯಕತೆ ಏನಿರುತ್ತೋ ಅದು. ಸೆಕೆಂಡ್ ಒನ್ನು ಉಳಿತಾಯ ಅಂತ ಹೇಳ್ಬೋದು. ಮೂರನೇದು ಬೇಕುಗಳು, ಬೇಕು ಅನ್ನೋದಿದೆಲ್ಲ ಇದು ನೆವರ್ ಎಂಡಿಂಗ್, ಅದು ಹೋಗ್ತಾನೆ ಇರುತ್ತೆ, ಮುಗಿಯೋದೇ ಇಲ್ಲದೇ ಇರೋಂತಹ ಪ್ರೋಸೆಸ್ ಇದು. ಸೊ ಇದಿಷ್ಟು ಮೇಯ್ನಾಗಿ ನಾವು ಬಜೆಟಲ್ಲಿ ನೆನ್ಪಿಟ್ಕೋಬೇಕಾಗಿರೋದು. ಸೊ ಫಸ್ಟ್ ಒನ್ನು ನಮ್ಮ ಇನ್ಕಮ್ ಎಷ್ಟು, ಸೆಕೆಂಡ್ ಒನ್ನು ಈ 3 ರೂಲ್ಸ್, ಇದಿಷ್ಟು ನಮಗೆ ನೆನಪಿದ್ರೆ ನಾವು ಆರಾಮಾಗಿ ಬಜೆಟ್ನ ಮಾಡ್ಕೊಂಡು ಹೋಗ್ಬೋದು. ಸೊ ನೆಸೆಸರಿ ಯಾವ್ಯಾವುದು ನಮಗಿದೆ ಖರ್ಚು, ಯಾವ್ಯಾವುದು ಅಗತ್ಯವಾಗಿ ನಾವು ಸಾಮಾನ್ಯ ಮಾಡೇ ಮಾಡ್ತೀವಿ ಪ್ರತಿದಿನದಲ್ಲಿ ಅನ್ನೋದಾದರೆ, ತೀರಾ ಲಕ್ಸುರಿ ಆದಂತಹ ಖರ್ಚುಗಳನ್ನು ನಾನಿಲ್ಲಿ ಹೇಳ್ತಾ ಇಲ್ಲ, ನಾರ್ಮಲ್ಲಾಗಿ ನಾವು ಮಾಡುವಂತಹ ಖರ್ಚುಗಳು ಯಾವ್ಯಾವುದು ಅನ್ನೋದನ್ನು ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದರಲ್ಲಿ ಫಸ್ಟ್ ಅಂತ ಹೇಳ್ಬೋದು, ನೀವೀಗ ಮನೆಯಲ್ಲಿರ್ತೀರಿ, ಆ ಮನೆಯ ರೆಂಟ್ ಆಗಿರ್ಬೋದು, ಹೋಮ್ ಲೋನ್ ಆಗಿರ್ಬೋದು, ಅಥವಾ ಹೋಮ್ನ ರೆಂಟ್ ಕಟ್ತಾ ಇರ್ಬೋದು. ಸೊ ಅದು ನೀವು ಬಾಡಿಗೆ ಮನೆಯಲ್ಲಿ ಇದ್ದಾದರೆ ಅದರ ರೆಂಟ್ ಎಷ್ಟು ಕಟ್ತಿದ್ದೀರಿ, 4,000 ಕಟ್ತೀರಾ, 3,000 ಕಟ್ತಿದ್ದೀರಾ, ಅದು ಎಷ್ಟು 1,000 ನೀವು ಕಟ್ತಿದ್ದೀರಾ ಅದನ್ನು ನೀವು ನೋಡ್ಕೋಬೇಕು. ಅಥವಾ ಇಲ್ಲ ನೀವು ಸ್ವಂತ ಮನೇಲಿರೋದು ಆದರೆ ಲೋನ್ ಕಟ್ತಾ ಇದ್ದೀರಿ ಅಂದರೆ ಆ ಲೋನ್ ಎಷ್ಟು. ಸೊ ಅದೆರಡನ್ನು ನೀವು ಫಸ್ಟು ಡಿವೈಡ್ ಮಾಡಬೇಕು, ಯಾಕಂದರೆ ನಾವು ಇರೋದೇ ಮನೇಲಿ ಅಂದಾಗ ಆ ಮನೆಯ ಮೇನಾಗಿ ಬೇಕಾಗುತ್ತೆ.
ಇನ್ನು ನಮಗೆ ಓಡಾಡೋದಕ್ಕೆ ಸಾಮಾನ್ಯ ಕೆಲವರು ಕಾರ್ ತೊಗೊಂಡಿರ್ತಾರೆ, ಇಲ್ಲ ಕೆಲವೊಂದು ಮನೆಗಳಲ್ಲಿ ವೆಹಿಕಲ್ಸ್ ಇರುತ್ತೆ, ಎನಿ ವೆಹಿಕಲ್ಸ್, ಕಾರ್ ಆಗಲೇಬೇಕು ಅಂತ ಇಲ್ಲ. ಈಗ ಸಾಮಾನ್ಯ ವೆಹಿಕಲ್ ಕಾಮನ್ ಆಗಿದೆ, ಎಲ್ಲರ ಹತ್ರನೂ ಟೂ ವೀಲರ್ ಇದ್ದೇ ಇರುತ್ತೆ. ಸೊ ಆ ವೆಹಿಕಲ್ ಲೋನ್ ಏನಾದ್ರೂ ಇದೆಯಾ ಅದನ್ನು ಸಹ ನೀವು ಕಟ್ಟಬೇಕಾಗತ್ತೆ, ಯಾಕಂದರೆ ಲೋನ್ ಕ್ಲಿಯರ್ ಮಾಡಲೇಬೇಕಲ್ವ. ಹಾಗಾಗಿ ಅದು, ಇನ್ನು ಅದಲ್ಲದೇ ಎಜುಕೇಷನ್ ಲೋನ್ ಏನಾದರೂ ಇದ್ದರೆ ಅದನ್ನು ಸಹ ಈ ಎಕ್ಸ್ಪೆಂಡಿಚರಲ್ಲೇ ಬರುತ್ತೆ. ಯಾಕಂದರೆ ಇವೆಲ್ಲನೂ ನಾವು ಬೇಸಿಕ್ಕಾಗಿ ಮಾಡ್ಕೊಂಡಿರ್ತೀವಿ, ಯಾಕಂದ್ರೆ ನಮಗೆ ಎಜುಕೇಷನ್ ಬೇಕೇ ಬೇಕು. ಆ್ಯಂಡ್ ಇವಾಗ ನಾವು ಓಡಾಡ್ತೀವಿ ಅಂದರೆ ಎಲ್ಲ ಕಡೆ ಬಸ್ ಫೆಸಿಲಿಟಿ ಇರೋದಿಲ್ಲ, ಹಾಗಾಗಿ ನಮಗೆ ವೆಹಿಕಲ್ ಬೇಕಾಗಿರುತ್ತೆ. ಇನ್ನು ನಾವು ಇರೋದಕ್ಕೆ ಮನೆ ಬೇಕೇ ಬೇಕು. ಹಾಗಾಗಿ ಇದಿಷ್ಟೂ ನಾನು ಫಸ್ಟ್ ಇದರಲ್ಲಿ ಮೇಯ್ನಾಗಿ ತೊಗೊಳ್ತಾ ಇದ್ದೀನಿ. ಇದಲ್ಲದೇ ತುಂಬ ಇನ್ನೂ ಖಂಡಿತ ಇದೆ. ಸೊ ಒಂದೊಂದಾಗೆ ಈಗ ನಾನು ನಿಮಗೆ ತಿಳಿಸ್ತಾ ಬರ್ತೀನಿ. ಹಾಗೇನೆ ಫೋನ್ಗೆ ಬಿಲ್ ಆಗಿರ್ಬೋದು ಅಥವಾ ಫೋನ್ ರೀಚಾರ್ಜ್ ನಾವೇನು ಮಾಡಿಸ್ತೀವೋ ಅದು. ಸೊ ಸಾಮಾನ್ಯ ಇವಾಗೆಲ್ಲ ನಿಮಗೆ ರೀಚಾರ್ಜ್ ಆರಾಮಾಗಿ ಸಿಗುತ್ತೆ, ಮೊದಲಾಗಿದ್ದರೆ ಇಂಟರ್ನೆಟ್ಗೆ ಬೇರೆ ಟಾಕ್ ಟೈಮ್ ಬೇರೆ ಇರೋದು, ಆದರೆ ಇವಾಗ ಎಲ್ಲನೂ ನಿಮ್ಗೆ ಒಟ್ಟಿಗೆ ಬರುತ್ತೆ. ಆ ಥರದ್ದು ನೀವು ನೋಡಿ ಮಾಡಿಸ್ಬೋದು. ಮಂತ್ಲಿ ಇದನ್ನು ಮಾಡಿಸೋದಕ್ಕಿಂತ 3 ಮಂತ್ಸ್ ಒನ್ಸ್ ಬರುತ್ತೆ, ಅದನ್ನು ಮಾಡಿಸಿದ್ರೆ ತುಂಬ ಒಳ್ಳೆಯದು, ನಿಮಗೆ ದುಡ್ಡನ್ನು ಸಹ ಮಿಕ್ಕತ್ತೆ. ಸೊ ಆ ಥರದ್ದನ್ನು ನೋಡಿ ಮಾಡಿಸ್ಬೇಕು. ಇನ್ನು ಗ್ಯಾಸ್ ಬಿಲ್, ಅಡುಗೆ ಮಾಡೋದಕ್ಕೆ ಗ್ಯಾಸ್ ಬೇಕಾಗತ್ತೆ, ಹಾಗಾಗಿ ಗ್ಯಾಸ್ ಬಿಲ್ ಆ್ಯಂಡ್ ವಾಟರ್ ಬಿಲ್. ಸೊ ಈ ಥರ ಇನ್ನೂ ಎಷ್ಟೋ ಲಿಸ್ಟ್ಗಳಿದೆ, ನಾನು ಪ್ರತಿಯೊಂದೂ ನಿಮಗೆ ವರ್ಡ್ ಫಾರ್ಮ್ಯಾಟಲ್ಲಿ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಇನ್ನೂ ಏನಾದ್ರು ಇದ್ದರೆ ನೀವು ನನಗೆ ತಿಳಿಸಿ. ಎಲೆಕ್ಟ್ರಿಕ್ ಬಿಲ್ಲು, ಎಲೆಕ್ಟ್ರಿಕ್ ಬಿಲ್ ಕಟ್ಟಲೇಬೇಕಾಗತ್ತೆ, ಯಾಕಂದರೆ ನಮಗೆ ಎಲೆಕ್ಟ್ರಿಸಿಟಿ ಬೇಕೇ ಬೇಕು. ಅದಲ್ಲದೇ ಟಿವಿ ರೀಚಾರ್ಜ್, ನೀವು ರೀಚಾರ್ಜರ್ ಮಾಡ್ತೀರ ಅಥವಾ ಕೇಬಲ್ ಯೂಸ್ ಮಾಡ್ತಿದ್ರೆ ಅದರದ್ದು ಪ್ರತಿ ತಿಂಗಳು ಕಟ್ಟಬೇಕಾಗತ್ತೆ, ಸೊ ಅದು. ಹಾಗೇ ನ್ಯೂಸ್ ಪೇಪರ್ ತರಿಸ್ತಾ ಇದ್ದರೆ ನ್ಯೂಸ್ ಪೇಪರ್ದು ಪ್ರತಿ ತಿಂಗಳು ಎಷ್ಟಾಗುತ್ತೆ ನೋಡ್ಕೋಬೇಕಾಗತ್ತೆ. ಸೊ ನ್ಯೂಸ್ ಪೇಪರ್ ಎಲ್ಲರೂ ತರಿಸ್ತಾರೆ ಅಂತಿಲ್ಲ, ಕೆಲವೊಂದು ಮನೆಗಳಲ್ಲಿ ತರಿಸ್ತಾರೆ, ಓದೋ ಅಭ್ಯಾಸ ಇದ್ದರೆ ಖಂಡಿತ ಅದು ಬೇಕು. ಇನ್ನು ಗಾಡಿ ಇದ್ದ ಮೇಲೆ ಗಾಡಿಗೆ ಪೆಟ್ರೋಲ್ ಬೇಕಾಗತ್ತೆ, ಸೊ ಪೆಟ್ರೋಲು. ಹಾಗೆಯೇ ಹಾಬಿ ಕ್ಲಾಸಸ್, ನೀವೇನಾದ್ರು ಯಾವ್ದಾರು ಹ್ಯಾಬಿಟ್ ಇದ್ದರೆ ನಿಮಗೆ, ನಿಮಗೆ ಅಥವಾ ನಿಮ್ಮ ಮಗುಗೆ ಏನಾದರೂ ನೀವು ಕ್ಲಾಸ್ ಎಕ್ಸ್ಟ್ರಾ ಕ್ಲಾಸ್ ಹಾಕ್ತೀರಿ, ಈಗ ಲೈಕ್ ಡ್ಯಾನ್ಸು ಅಥವಾ ಡ್ರಾಯಿಂಗು ಮ್ಯೂಸಿಕ್ಕು ಯಾವುದಾದ್ರು ಕ್ಲಾಸಸ್ಗೆ ಮಗುನ ಅಥವಾ ನೀವೇನಾದ್ರು ಸೇರಿಕೊಂಡಿದ್ರೆ ಅದಕ್ಕೆ ಪ್ರತಿ ತಿಂಗಳು ನೀವು ಅಮೌಂಟ್ನ ಕಟ್ಟಬೇಕಾಗತ್ತೆ, ಸೊ ಅದರದ್ದು. ಹಾಗೆಯೇ ಗ್ರಾಸರಿ, ಸೊ ಇಷ್ಟೆಲ್ಲ ನಮಗಿದ್ದು ಮನೆ ಇದೆ, ಎಲ್ಲ ಇದೆ, ತಿನ್ನೋದಕ್ಕೇನಾದ್ರು ಬೇಕಲ್ವ, ಹಾಗಾಗಿ ಗ್ರಾಸರಿ ಇದೂ ತುಂಬಾ ಇಂಪಾರ್ಟೆಂಟು. ಹಾಗಾಗಿ ಗ್ರಾಸರಿ ಸಾಮಾನ್ಯ ಜಾಸ್ತಿ ನಮಗೆ ಹೋಗೋದೇ ಗ್ರಾಸರಿಗೆ, ಗ್ರಾಸರಿಗೇ ಮೋರ್ ದನ್ ಕೆಲವೊಂದು ಸತಿ 2,000 3,000 4,000ವರೆಗೂ ಖರ್ಚಾಗತ್ತೆ. ಅದಲ್ಲದೇ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್, ಪ್ರತಿ ದಿನ ತರಕಾರಿ ತಿನ್ನಲೇಬೇಕು, ಯಾಕಂದರೆ ಬ್ಯಾಲೆನ್ಸ್ ಡಯೆಟ್ನ ನಾವು ಮೇಂಟೈನ್ ಮಾಡಬೇಕು ಅನ್ನೋದಾದ್ರೆ. ಹಾಗೇ ಹಾಲು, ಸೊ ಇದಿಷ್ಟು. ಅಲ್ಲದೇ ಇನ್ನೂ ಬರುತ್ತೆ, ಇನ್ನು ಮೆಡಿಕಲ್ ಎಕ್ಸ್ಪೆಂಡಿಚರ್ಸ್, ಮೆಡಿಸಿನ್ಗೇ ತುಂಬಾ ಹೋಗುತ್ತೆ ಕೆಲವೊಂದು ಕಡೆ. ಮೆಡಿಕಲ್ದು ಎಮರ್ಜೆನ್ಸಿ ಏನಾದರೂ ಸ್ವಲ್ಪ ನಾವು ಮೆಡಿಕಲ್ದು ಇಟ್ಕೊಂಡಿರ್ಬೇಕಾಗತ್ತೆ, ಅದೊಂದು. ಇನ್ನು ನಿಮ್ಮ ಮನೆಗಳಲ್ಲಿ ಮಕ್ಕಳಿದ್ದರೆ, ಸೊ ಮಕ್ಕಳಿದ್ದಾಗ ಮಕ್ಕಳಿಗೆ ಖರ್ಚು ಜಾಸ್ತಿ ಇದ್ದೇ ಇರುತ್ತೆ, ಯಾಕಂದರೆ ಅವರ ಸ್ಕೂಲ್ ಫೀಸ್ಗಳು ಕಟ್ಟಬೇಕು, ಹಾಗೆಯೇ ಅವರ ಬಸ್ ಫೇರ್ಗಳನ್ನು ಕಟ್ಟಬೇಕಾಗತ್ತೆ. ಸೊ ಮಕ್ಕಳಿದ್ದ ಮನೆಗೆ ಸ್ಕೂಲ್ ಫೀಸು, ಹಾಗೆಯೇ ಅವರ ಬಸ್, ಸೊ ಮಕ್ಕಳಿಗೆ ಬಸ್ ಬೇಕೇ ಬೇಕು, ಹಾಗಾಗಿ ಬಸ್ಸಿಗೆ ಎಷ್ಟಾಗುತ್ತೆ ಅದು. ಹಾಗೆಯೇ ಸಾಮಾನ್ಯ, ಯಾಕೆ ನಾನು ಟೀಚರಾಗಿ ನೋಡಿದ್ದೀನಿ, ಮಕ್ಕಳಿಗೆ ಸ್ಕೂಲಲ್ಲಿ ಎಕ್ಸ್ಟ್ರಾ ಖರ್ಚುಗಳು ಇದ್ದೇ ಇರುತ್ತೆ. ಅವ್ರಗಳಿಗೆ ಪ್ರಾಜೆಕ್ಟ್ ವರ್ಕ್ಗಳನ್ನು ಕೊಡ್ತಾರೆ, ಈಗ ಸೈನ್ಸ್ ಡೇ ಇರುತ್ತೆ ಅಥವಾ ಓಪನ್ ಡೇ ಅಂತ ಮಾಡ್ತಾರೆ, ಸೈನ್ಸ್ ಡೇಗೆ ಅವ್ರು ಏನಾದರೂ ಮಾಡೆಲ್ಸ್ಗಳನ್ನು ಮಾಡಬೇಕಾಗತ್ತೆ, ಅದಕ್ಕೂ ಸಹ ದುಡ್ಡು ಖರ್ಚಾಗತ್ತೆ. ಇನ್ನು ಆ್ಯನ್ಯುವಲ್ ಡೇ ಮಾಡ್ತಾರೆ, ಆ್ಯನ್ಯುವಲ್ ಡೇಗೆ ಬಟ್ಟೆಗಳನ್ನು ತೊಗೋಬೇಕಾಗತ್ತೆ, ಕಾಸ್ಟ್ಯೂಮ್ಸ್ನ ತೊಗೋಬೇಕಾಗತ್ತೆ, ಹಾಗಾಗಿ ಅಲ್ಲಿ ಖರ್ಚಾಗುತ್ತೆ. ಅದಲ್ಲದೇ ಎಕ್ಸಾಮ್ ಟೈಮಲ್ಲಿ ಅದು ಇದು ಅಂತ ಖರ್ಚಾಗುತ್ತೆ. ಸೊ ಮಕ್ಕಳು ಇದ್ದ ಮನೆಗಳಲ್ಲಿ ಸಾಮಾನ್ಯ ತುಂಬಾ ಖರ್ಚಾಗತ್ತೆ. ಸೊ ಹಾಗಾಗಿ ಮಕ್ಕಳಿಗೆ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ಗೆ ಅಂತಲೇ ನೀವು ಸ್ವಲ್ಪ ದುಡ್ಡನ್ನ ಎತ್ತಿಡಬೇಕಾಗತ್ತೆ. ಸೊ ಹಾಗಾಗಿ ಮಕ್ಕಳು ಇರೋ ಮನೆಯಲ್ಲಿ ನೀವು ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ಗೆ ನೀವು ತುಂಬ ದುಡ್ಡು ಎತ್ತಿಡಲೇಬೇಕಾಗತ್ತೆ. ಸ್ಕೂಲ್ ಫೀಸು, ಬಸ್ಸು ಮತ್ತು ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್. ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಯಾವ್ಯಾವುದು ಅಂತ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ. ಸೊ ಮಕ್ಕಳಿಗೆ ಆ್ಯನ್ಯುವಲ್ ಡೇ ಆಗಿರ್ಬೋದು ಅಥವಾ ಪ್ರಾಜೆಕ್ಟ್ಗಳಾಗಿರ್ಬೋದು, ಸೊ ಈ ಥರ ಏನಾದರೂ ಅವ್ರಿಗೆ ವರ್ಕ್ಗಳು ಕೊಟ್ಟೇ ಕೊಡ್ತಾರೆ. ಸೊ ಅದಕ್ಕೆಲ್ಲದಕ್ಕೂ ನೀವು ದುಡ್ಡು ಮೊದಲೇ ರೆಡಿಯಾಗಿ ಇಟ್ಕೊಂಡಿದ್ರೆ, ಸೊ ಲಾಸ್ಟ್ ಮೂಮೆಂಟಲ್ಲಿ ನಿಮಗೆ ತೊಂದರೆ ಆಗೋದಿಲ್ಲ.
ಸೊ ಇದಿಷ್ಟು ಒಂದು ಇದು. ಇನ್ನು ಸೇವಿಂಗ್ಸ್ ಬಗ್ಗೆ ಹೇಳೋದಾದರೆ ಎಲ್ಲೆಲ್ಲಿ ಸೇವ್ ಮಾಡಬಹುದು ಅಂತ. ಸೊ ಸೇವಿಂಗ್ಸಲ್ಲಿ ತುಂಬ ಥರದ ಸೇವಿಂಗ್ಸ್ಗಳಿದೆ, ನೀವು ಯಾವುದನ್ನು ಚೂಸ್ ಮಾಡ್ತೀರಿ ಅದು ನಿಮಗೆ ಬಿಟ್ಟಂತಹ ವಿಷಯ, ನೀವು ಯಾವುದನ್ನಾದರೂ ಚೂಸ್ ಮಾಡ್ಕೋಬಹುದು. ಸೊ ನನ್ನ ಕೇಳೋದಾದರೆ ಸಾಮಾನ್ಯ ಎಲ್ಲರೂ ನಾನು ನೋಡಿರೋ ಹಾಗೆ ಎಲ್ ಐ ಸಿಯಲ್ಲಿ ಅಮೌಂಟ್ನ ಹಾಕಿರ್ತಾರೆ, ಹಾಗಾಗಿ ಎಲ್ ಐ ಸಿಯಲ್ಲಿ ನೀವೇನಾದರೂ ಅಮೌಂಟ್ನ ಲೈಫ್ ಇನ್ಶೂರೆನ್ಸ್ ಮಾಡಿಸಿದರೆ ಅದೊಂದು, ಹಾಗೆಯೇ ಮೆಡಿಕಲ್ ಇನ್ಶೂರೆನ್ಸ್ ಏನಾದರೂ ಇದ್ದರೆ ಅದಕ್ಕೆ ನೀವು ಸೇವ್ ಮಾಡಬೇಕಾಗತ್ತೆ, ಅದಕ್ಕೆ ನೀವು ಪ್ರತಿ ತಿಂಗಳು ಕಟ್ಟಬೇಕಾಗತ್ತೆ. ಹಾಗೆಯೇ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಹೆಣ್ಮಕ್ಳು ಇರೋ ಮನೆಗಳಲ್ಲಿ ಸಾಮಾನ್ಯ ಇದನ್ನು ಮಾಡ್ತಾರೆ, ಸುಕನ್ಯಾ ಸಮೃದ್ಧಿ ಯೋಜನೆ ಹುಡುಗಿರಿಗೆ ಅಂತಲೇ ಗೌರ್ಮೆಂಟಿಂದ ಮಾಡಿರೋಂಥದ್ದು. ಸೊ ಅದು ಆಗಿರ್ಬೋದು, ಅಥವಾ ನೀವೇನಾದರೂ ಮಂತ್ಲಿ ಆರ್ ಡಿ ಏನಾದರೂ ಕಟ್ತೀರಿ ಅನ್ನೋದಾದರೆ ಅದು. ಸೊ ಈ ಥರ ನೀವೇನಾದರೂ ಫಿಕ್ಸ್ ಆಗಿ ಅಮೌಂಟ್ನ ಅಥವಾ ಎಲ್ಲರೂ ಪ್ರತಿ ತಿಂಗಳು ಇಷ್ಟು ಅಮೌಂಟ್ನ ಕಟ್ತಾ ಇದ್ದೀನಿ ಅನ್ನೋದಾದರೆ ಅದು, ಅಥವಾ ಇದಲ್ಲದೇ ಇದೆಲ್ಲ ಸೇವಿಂಗ್ಸ್ಗೆ ಬರೋಂಥದ್ದು. ಹಾಗಾಗಿ ನಿಮ್ಮ ಯಾವುದಾದ್ರು ಗೋಲ್ಡ್ ತಗೊಳ್ತೀನಿ ಅಂತ ಆಸೆ ಇರೋರು ಗೋಲ್ಡ್ ಚೀಟಿಗಳನ್ನು ಕಟ್ಟೋರು ಇರ್ತಾರೆ, ಆ ಥರ ಏನಾದರೂ ನಿಮ್ಮದಿದ್ದರೆ ಅದನ್ನು ಸಹ ಇದಕ್ಕೆ ಇನ್ಕ್ಲೂಡ್ ಮಾಡ್ಕೊಳ್ಬಹುದು. ಇನ್ನು ವಾಂಡ್ಸ್ ಯಾವ್ಯಾವುದು ಅಂತ ಹೇಳೋದಾದರೆ ವಾಂಡ್ಸ್ ಲಿಸ್ಟು ಆ್ಯಕ್ಚುಲಾಗಿ ಇದು ಮುಗಿಯದೇ ಇರುವಂತಹ ಲಿಸ್ಟು ಅಂತ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಯಾಕಂದರೆ ನಮಗೆ ವಾಂಟ್ ಅನ್ನೋದು ಬೇಕೇ ಬೇಕು, ಅದು ಬೇಕು ಇದು ಬೇಕು ಅದು ಬೇಕು, ಅವ್ರ ಮನೇಲಿ ಅದಿದೆ ಇವ್ರ ಮನೇಲಿ ಇದೆ ಅಂತನಾರೂ ಇನ್ನೇನಾದ್ರು ತೊಗೊಳ್ತೀವಿ. ಕೆಲವೊಂದ್ಸತಿ ನಮ್ಗೆ ಅವಶ್ಯಕತೆ ಇದೇನೋ ಇಲ್ವೋ ಅಂತ ನೋಡ್ದೇನೂ ಸಹ ಕೆಲವೊಂದ್ಸತಿ ತೊಗೊಂಡಿರ್ತೀವಿ. ಸೊ ಆ ಥರ ವಾಂಟ್ ಲಿಸ್ಟ್ಗಳು ಇದು ನೆವರ್ ಎಂಡಿಂಗ್ ಲಿಸ್ಟ್ ಅಂತ ಹೇಳ್ಬೋದು. ಬಟ್ ಯಾವ್ಯಾವುದು ಅಂತ ನಾನು ಕೆಲವೊಂದು ಎಕ್ಸಾಂಪಲ್ಸ್ ಮಾತ್ರ ನಿಮಗೆ ಈಗ ಕೊಡಬಲ್ಲೆ. ಸೊ ವಾಂಟ್ ಲಿಸ್ಟಲ್ಲಿ ಮೇಯ್ನಾಗಿ ಹೇಳೋದಾದರೆ ಮೂವೀಸ್ಗೆ ಹೋಗ್ತಿರ್ತೀವಿ, ಎಂಟರ್ಟೈನ್ಮೆಂಟ್ ಅನ್ನೋದು ನಮಗೆಲ್ಲರಿಗೂ ಬೇಕೇ ಬೇಕು, ಖಂಡಿತ ಹೋಗಲೇಬೇಡಿ ಅಂತ ಹೇಳೋದಿಲ್ಲ. ಸೊ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಮೂವೀಸ್ಗೆ ಹೋಗ್ಬೋದು ಅಥವಾ ಯಾವುದಾದ್ರು ಪಾರ್ಟೀಸ್ಗಳಿಗೆ ಹೋಗ್ಬೋದು, ಅವೆಲ್ಲನೂ ವಾಂಟ್ಸಲ್ಲೇ ಬರುತ್ತೆ. ಅಥವಾ ಈಗ ನಿಮ್ಮ ಮನೆಗಳಲ್ಲೇ ಯಾರ್ದಾದ್ರು ಬರ್ತಡೇ ಇರುತ್ತೆ, ಬರ್ತಡೆಗೆ ನೀವು ಗಿಫ್ಟ್ಗಳನ್ನು ಕೊಡಬೇಕಂತ ಅನ್ಕೋತೀರಿ. ಸೊ ಆ ಗಿಫ್ಟ್ಗಳಾಗಿರ್ಬೋದು ಅಥವಾ ಯಾವ್ದಾದ್ರು ಹೊರಗಡೆ ಹೋಗಿ ನೀವು ಊಟ ಮಾಡ್ತೀನಿ ಅನ್ನೋದಾದರೆ ಈಟಿಂಗ್ ಔಟ್ಸೈಡ್, ಸಾಮಾನ್ಯ ಕೆಲವೊಬ್ರಿಗೆ ಇರುತ್ತೆ ಅದು ವಾರಕ್ಕೊಂದ್ಸತಿ ಅಥವಾ ತಿಂಗ್ಳಿಗೊಂದ್ಸತಿ ಹೇಗೆಲ್ಲ ಹೊರಗಡೆ ಹೋಗಿ ಊಟ ಮಾಡ್ತಾ ಇರ್ತಾರೆ, ಊಟ ಮಾಡ್ತಾ ಇರ್ತೀವಿ. ಸೊ ಆ ಥರ ಎಲ್ಲ ಹೊರಗಡೆ ಹೋದಾಗ ಅದನ್ನು ಸಹ ಖರ್ಚೇ, ಖರ್ಚು ಖರ್ಚು ಅಂತ ನಾವು ಒಪ್ಕೊಳ್ಳೇಬೇಕಾಗತ್ತೆ. ಸೊ ಅದು ಎಷ್ಟು ಖರ್ಚು ನಾವು ಮಾಡ್ತೀವಿ ಅನ್ನೋದನ್ನು ಸಹ ನೋಡಬೇಕು. ಹಾಗೆಯೇ ಕೆಲವೊಂದು ಸಬ್ಸ್ಕ್ರಿಪ್ಷನ್ಸ್ನ ಮಾಡ್ಕೊಂಡಿರ್ತೀವಿ, ಈಗ ಅಮೆಝಾನ್ ಪ್ರೈಮ್ ಆಗಿರ್ಬೋದು, ಝೀ ಫೈ ಆಗಿರ್ಬೋದು, ಊಟ. ಸೊ ಈ ಥರ ಕೆಲವೊಂದ್ರಗಳಲ್ಲಿ ನಾವು ಪೇ ಮಾಡಿನೂ ಸಹ ಸಬ್ಸ್ಕ್ರಿಪ್ಷನ್ಸ್ನ ತೊಗೊಳ್ಬೇಕಾಗತ್ತೆ. ಯಾಕಂದರೆ ಈಗ ಅಮೆಝಾನ್ ಪ್ರೈಮಲ್ಲಿ ನಾವು ಪ್ರೈಮ್ ಮೆಂಬರ್ ಆದರೆ ಎಷ್ಟೊಂದು ರೀತಿಯಲ್ಲಿ ನಮ್ಗೆ ಅನುಕೂಲ ಇದೆ, ಆ ಥರ ಕೆಲವೊಂದರಲ್ಲಿ ನಾವೇನಾದ್ರೂ ದುಡ್ಡನ್ನ ಹಾಕ್ತಾ ಇದ್ದೀವಿ. ಖಂಡಿತ ಅದು ಮಾಡಲೇಬೇಕು ಅಂತ ಇಲ್ಲ, ಬಟ್ ಮಾಡಿದರೆ ನಮ್ಗೆ ಯಾವುದ್ರಲ್ಲೋ ಒಂದ್ರಲ್ಲಿ ಉಪಯೋಗ ಆಗುತ್ತೆ ಅನ್ನೋ ರೀತಿಯಿಂದ ನಾವು ಮಾಡೇ ಮಾಡ್ತಿರ್ತೀವಿ. ಸೊ ಆ ಥರ ಏನಾದರೂ ಮಾಡಿದರೆ ಅದಾಗಿರ್ಬೋದು. ಇನ್ನು ಶಾಪಿಂಗ್, ಶಾಪಿಂಗಲ್ಲಿ ಯಾವ ಥರ ಶಾಪಿಂಗ್ ಅಂತ ಕೇಳೋದಾದರೆ ಬಟ್ಟೆ ಶಾಪಿಂಗ್ ಆಗಿರ್ಬೋದು ಅಥವಾ ಬೇರೆ ಏನಾದರೂ ಮನೆಗೆ ಸಾಮಾನು ಫರ್ನಿಚರ್ಸ್ ಆಗಿರ್ಬೋದು, ಇನ್ನು ಪ್ರತಿಯೊಂದು ಆ ಥರದ್ದು ಎಲ್ಲ ಶಾಪಿಂಗನ್ನು ಇಲ್ಲಿ ಅವೆಲ್ಲ. ಪ್ರತಿ ತಿಂಗಳು ಬಟ್ಟೆ ತೊಗೊಳ್ಬೇಕು ಅಂತ ಖಂಡಿತ ಇರೋದಿಲ್ಲ, ಇರೋ ಬಟ್ಟೆಯಲ್ಲಿ ನಾವು ಮೇಂಟೈನ್ ಮಾಡ್ಬೋದು. ಬಟ್ ಕೆಲವೊಂದ್ಸತಿ ಈಗ ಹಬ್ಬ ಬಂತು, ಇನ್ನೊಂದೇನೋ ಬಂತು, ಅವೆಲ್ಲನೂ ಶಾಪಿಂಗ್ ಇದರಲ್ಲಿ ಬರುತ್ತೆ. ಹಾಗೆಯೇ ಇನ್ನು ಶಾಪಿಂಗ್ ಜೊತೆಗೆ ಕೆಲವೊಬ್ರಿಗೆ ಪಾರ್ಲರ್ಗಳಿಗೆ ಹೋಗೋದು ಆಸೆ ಇರುತ್ತೆ. ಸೊ ಆ ಪಾರ್ಲರಲ್ಲಿ ನೀವು ಪ್ರತಿ ತಿಂಗಳೂ ಕೆಲವೊಬ್ರು 100 ರೂಪಾಯಿನೂ ಖರ್ಚು ಮಾಡ್ಬೋದು ಅಥವಾ 50 ರೂಪಾಯಿನೂ ಖರ್ಚು ಮಾಡ್ಬೋದು. ಅರೆ ಖರ್ಚು ಎಷ್ಟು ಅನ್ನೋದನ್ನು ಸಹ ನಾವು ನೋಡೋದಾದರೆ ಅದು ಅದರಲ್ಲೂ ಸಹ ಖರ್ಚು ಇದ್ದೇ ಇರುತ್ತೆ. ಕೆಲವೊಬ್ರು ಖರ್ಚು ತಿಂಗಳಿಗೂ ಹೋಗೋದಿಲ್ಲ. ಈಗ ನನ್ನ ಕೇಳೋದಾದ್ರೆ ನಾನು 2 ಮಂತ್ಸ್ ಒಂದು ಸತಿ ಪಾರ್ಲರ್ಗೆ ಹೋಗ್ತೀನಿ, ಹಾಗಾಗಿ ನನಗೆ ಪ್ರತಿ ತಿಂಗಳು ನಾನು ಪಾರ್ಲರ್ಗೆ ಹೋಗೋ ಅವಶ್ಯಕತೆ ಇಲ್ಲ. ತೀರಾ ಎಮರ್ಜೆನ್ಸಿಲಿ ಮಾತ್ರ ನಾನು ಏನಾದ್ರು ಮೇನ್ ಫಂಕ್ಷನ್ ಇದ್ದಾಗ ಮಾತ್ರ ನನಗೆ ಪಾರ್ಲರ್ ಅಂತ ನೆನಪಾಗೋದು. ಹಾಗಾಗಿ ಪಾರ್ಲರ್ ಖರ್ಚು ನನಗೆ ಜಾಸ್ತಿ ಇಲ್ಲ, ಶಾಪಿಂಗ್ ಅಷ್ಟೇ. ನಾನು ತೀರಾ ಶಾಪಿಂಗ್ ಅಂತ ಮಾಡೋದಿಲ್ಲ. ನೀವೇನಾದ್ರು ನನ್ನ ವ್ಲಾಗ್ಗಳನ್ನು ಕಂಟಿನ್ಯೂಸ್ ಆಗಿ ನೋಡ್ತಾನೆ ಇದ್ದರೆ ನಿಮಗೆ ಗೊತ್ತಿರುತ್ತೆ ನಾನು ಅಷ್ಟು ಖರ್ಚು ಮಾಡೋದಿಲ್ಲ ಅನ್ನೋದು ನಿಮಗೂ ಗೊತ್ತು. ಸೊ ಈ ಥರ ಕೆಲವೊಂದು ವಾಂಟ್ಸ್ಗಳು ಇನ್ನೂ ಇದೆ, ಈ ವಾಂಟಿಂಗ್ ಲಿಸ್ಟು ತುಂಬಾ ಹೋಗುತ್ತೆ. ಸೊ ಈ ಥರ ವಾಂಟಿಂಗ್ ಲಿಸ್ಟ್ ಏನಿದೆಲ್ಲ ಇದನ್ನು ನಾವು ಅವಾಯ್ಡ್ ಮಾಡ್ಬೋದು, ಕಂಪ್ಲೀಟಾಗಿ ನಾವು ಮಾಡಲೇಬೇಕು ಅಂತ ಇಲ್ಲ. ಪ್ರತಿ ತಿಂಗಳು ನಾವು ಮೂವಿಗೆ ಹೋಗಬೇಕು ಅಂತ ಇರೋದಿಲ್ಲ,
ಅಥವಾ ಪ್ರತಿ ವಾರನೂ ಹೊರಗಡೆ ತಿನ್ನಲೇಬೇಕು ಅಂತ ಇಲ್ಲ. ನಾವು ತಿಂಗಳಿಗೆ ಒಂದ್ಸತಿ ಹೊರಗಡೆ ಹೋಗಿ ತಿಂದ್ರೂ ಏನೂ ಆಗೋದಿಲ್ಲ. ಸೊ ಇವೆಲ್ಲನೂ ನಾವು ವಿ ಕ್ಯಾನ್ ಕಂಟ್ರೋಲ್ ಅಂತ ಹೇಳ್ಬೋದು. ಇದನ್ನು ಬೇಕೇ ಬೇಕು ಅಂತ ಯಾವುದೂ ಇಲ್ಲ. ಬೇಕು ಅರೆ ಬೇಕೇ ಬೇಕು ಅನ್ನುವಂಥದ್ದಲ್ಲ. ಸೊ ನೆಸೆಸರಿ ನಾನೇನು ಹೇಳಿದ್ನಲ್ಲ, ಅವೆಲ್ಲ ಖರ್ಚು ಬೇಕಾಗತ್ತೆ. ಮಗು ಇರುತ್ತೆ, ಮಗುನ ಸ್ಕೂಲಿಗೆ ಕಳಿಸ್ಬೇಕು, ಅದಕ್ಕೆ ನಮಗೆ ಖರ್ಚು ಬೇಕು. ಸೊ ಅವೆಲ್ಲನೂ ನಾವು ಲೆಕ್ಕ ಅಂತ ತಗೊಳಕ್ಕೆ ಕಷ್ಟ ಆಗುತ್ತೆ. ಅದು ಇದು ಎಲ್ಲ ಏನಿದೆಲ್ಲ, ಇದನ್ನು ನಾವು ವಿ ಕ್ಯಾನ್ ಕಂಟ್ರೋಲ್, ಇದನ್ನೆಲ್ಲನೂ ಸಹ ನಾವು ಕಂಟ್ರೋಲ್ ಮಾಡ್ಬೋದು. ಇದನ್ನು ಕಂಟ್ರೋಲ್ ಮಾಡಿದರೆ ನಮ್ಮ ಸೇವಿಂಗ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಆವಾಗ ನೀವು ಜಾಸ್ತಿ ಅಮೌಂಟ್ಗಳನ್ನು ತೊಗೊಬೋದು. ನಾವು ಸೊ ಈಗ ವಾಂಟಿಂಗ್ ಲಿಸ್ಟಲ್ಲಿ ನಾನು ಇನ್ನೂ ಹೇಳಬೇಕು ಅಂದರೆ, ಕೆಲವರಿಗೆ ಗೋಲ್ಡ್ ಆಸೆ ಇರುತ್ತೆ. ಸೊ ಗೋಲ್ಡ್ ತೊಗೊಳ್ಬೇಕು ಅನ್ನೋರು ಗೋಲ್ಡ್ ಸಹ ತೊಗೊಳ್ಬೋದು. ಸಿಲ್ವರ್ ತೊಗೊಳ್ಬೇಕು ಅನ್ನೋರು ಸಿಲ್ವರು, ಮನೆಗೆ ಫರ್ನಿಚರ್ ಬೇಕು, ಅವನ್ ಬೇಕು, ಇನ್ನೊಂದು ಬೇಕು. ಸೊ ಈ ಥರ ಈ ಬೇಕು 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 ಅಂತೀವಲ್ಲ, ಆ ಲಿಸ್ಟ್ಗಳು ತುಂಬ ಇರುತ್ತೆ. ಸೊ ಈ ಥರದ್ದನ್ನು ನಾವು ಕಂಟ್ರೋಲ್ ಮಾಡ್ಕೋಬಹುದು ಅಂತ ನಾನು ಇಲ್ಲಿ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದಿಷ್ಟು ನಮ್ಮ ಬಜೆಟಿಂಗ್. ಸೊ ಇಲ್ಲಿ ಇನ್ನೂ ನಿಮಗೆ ಏನಾದರೂ ಇದೆ ಅಂದರೆ ನೀವು ಖಂಡಿತ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಎಕ್ಸ್ಟ್ರಾ ಏನಾದರೂ ಇದೆನಾ ಅಂತ, ಇದಲ್ಲದೇ ನಿಮ್ಗೆ ಏನಾದರೂ ಇದೆ ಅನ್ಸಿದ್ರೆ ನೀವು ಹೇಳ್ಬೋದು. ಸೊ ಇದನ್ನು ವರ್ಡ್ ಫಾರ್ಮೆಟಲ್ಲಿ ನಿಮಗೆ ಇದು ಪ್ರತಿಯೊಂದು ನಾನು ಇಲ್ಲಿ ಏನೇನು ಬರೆದಿದ್ದೀನೋ ಅದೆಲ್ಲನೂ ನಿಮಗೆ ವರ್ಡ್ ಫಾರ್ಮೆಟಲ್ಲಿ ಕೊಡ್ತೀನಿ. ಸೊ ನೀವು ಅದನ್ನು ಚೆಕ್ ಮಾಡ್ಬೋದು, ಹಾಗೆಯೇ ಫ್ರೀಯಾಗಿ ಸಹ ಡೌನ್ಲೋಡು ಮಾಡ್ಕೋಬಹುದು.